ಏ ಕಮಲಾಕ್ಷಿ, ಎಷ್ಟು ಸಾರಿ ಹೇಳಕ್ ನಿನ್ ಗೊತ್ತಾಗೋದಿಲ್ಲ ಏನು? ಹಗಲಲ್ಲ ಹಗಲಲ್ಲ ಹೇಳ್ಬೇಕೇನು? ಒಂದ್ ಯಾವ್ದಾರ ಒಂದ್ ಪುಸ್ತಕ ತರಬೇಕಾದ್ರೆ ಏನೋ ಮೇಡಮ್ ಅವರು ಫೋನ್ ಮಾಡಂತ ಹೇಳಂದ್ರ ಮಾಡ್ಲಿಕ್ ಬರಲ್ಲ ನಿನ್ಗ? ಪದೇ ಪದೇ ನಾವೇ ನಿನ್ ಹೇಳ್ಬೇಕೇನು? ಗೊತ್ತಾಗಲ್ಲ ನನಗೆ ಬಂದಿರೋ ಟಾಪಿಕ್ ಆಕಳ ಕೂಗೋದು. ನನ್ನ ಹೆಸರು ಶರಣಮ್ಮ ಅಂತ ಹೇಳಿ, ಹಿರಿಯ ಮೇಲ್ವಿಚಾರಕಿ, ಶಿಶುಭಿವೃದ್ಧಿ ಯೋಜನೆ ಗಂಗಾವತಿ. ಇವತ್ತಿನ ದಿನ ಸಂಗಾಪುರ ವಲಯದಲ್ಲಿ ನಾವು ಶಾಲಾ ಪೂರ್ವ ಶಿಕ್ಷಣ ಬಲವರ್ಧನೆಯ 3ನೇ ಹಂತದ ತರಬೇತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು 2ನೇ ದಿನದ ತರಬೇತಿ ಆಗಿರುತ್ತದೆ. ಈ ಒಂದು ವಲಯದಿಂದ ಒಟ್ಟು 22 ಜನ ಕಾರ್ಯಕರ್ತೆಯರು ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದ್ದಾರೆ. ನಿನ್ನೆ ದಿನ ನಾವು ಈ ಒಂದು ಶಾಲಾ ಪೂರ್ವ ಶಿಕ್ಷಣದ 3ನೇ ಹಂತದಲ್ಲಿ 1ನೇ ದಿನದ ತರಬೇತಿಯಾಗಿದ್ದು, ನಿನ್ನೆ ನಾವು ಚರ್ಚೆ ಅಂದರೆ ಸಂಭಾಷಣೆ ಕುರಿತು ತರಬೇತಿಯನ್ನು ನಾವು ಕೊಟ್ಟಿದ್ದೀವಿ. ಈ ಒಂದು ಚರ್ಚೆಯಲ್ಲಿ 3 ತರನಾದಂಥ ಚರ್ಚೆಗಳಿರ್ತವೆ. ಒಂದು ಮುಕ್ತ ಚರ್ಚೆ, 2ನೇದು ವಿಷಾಧಾರಿತ ಚರ್ಚೆ, 3ನೇದು ಚಿತ್ರ ಚರ್ಚೆ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ನಾವು ನಿನ್ನೆ ತರಬೇತಿಯನ್ನು ಕೊಟ್ಟಿದ್ದೀವಿ. ಇವತ್ತು 2ನೇ ದಿನ, ಇವತ್ತಿನ ಕತೆ ಅಂತ ಹೇಳಿ ಕತೆ ಅನ್ನೋ ಒಂದು ಟಾಪಿಕ್ ಮೇಲೆ ನಾವು ತರಬೇತಿಯನ್ನು ಮಾಡ್ತಾ ಇದ್ದೀವಿ. ಈ ಕಥೆಯಲ್ಲಿ ಒಂದು 3 ಭಾಗಗಳನ್ನಾಗಿ ನಾವು ಮಾಡೀವಿ. ಒಂದು ಮೌಖಿಕವಾಗಿ ಕತೆ ಹೇಳುವಂಥದ್ದು, ಇನ್ನು ಎರಡನೇದಾಗಿ ನಾವು ಅದನ್ನೇ ಕಥೆಯನ್ನು ಗಟ್ಟಿಯಾಗಿ ಓದುವಂಥದ್ದು, 3ನೇದು ಚಿತ್ರ ಚರ್ಚೆಯ ಮೂಲಕ ಕಥೆಯನ್ನು ಹೇಳುವಂಥದ್ದಾಗಿರುತ್ತದೆ. ಈ ಒಂದು ತರಬೇತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತೆಯು ಬಹಳ ಸಂತೋಷದಿಂದ ಭಾಗವಹಿಸಿದರಂತೆ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಎಷ್ಟು ಕೇಂದ್ರಗಳು ಭಾಗವಹಿಸಿದ? ಒಟ್ಟು 22 ಅಂಗನವಾಡಿ ಕಾರ್ಯಕರ್ತೆಯರು ಇದ್ದು 20 ಜನ ತರಬೇತಿಯಲ್ಲಿ ಭಾಗವಹಿಸಿದ್ದಾರೆ. ಸಂಗಾಪುರದ ವಲಯದ ಮೇಲ್ವಿಚಾರಕಿಯಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ. ಈ ಒಂದು 3 ಶಾಲಾ ಪೂರ್ವ ಶಿಕ್ಷಣ ಬಲವರ್ಧನ ತರಬೇತಿಯನ್ನು 3 ದಿನಗಳನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಇಂದು 2ನೇ ದಿನದ ತರಬೇತಿ, ನಿನ್ನೆ 1ನೇ ದಿನದ ತರಬೇತಿ, ಇವತ್ತು 2ನೇ ದಿನದ ತರಬೇತಿ ನಡೀತಿದೆ. ಈ ಒಂದು ತರಬೇತಿಯಲ್ಲಿ ಶಾಲಾ ಪೂರ್ವ ಶಿಕ್ಷಣ ಚಟುವಟಿಕೆಯನ್ನು ಯಾವ ರೀತಿ ನಡೆಸಬೇಕು, ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದರೆ ಮಕ್ಕಳಲ್ಲಿ ಯಾವ ಯಾವ ಬೆಳವಣಿಗೆ ಆಗುತ್ತವೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಕಾರ್ಯಕರ್ತೆಯರು ಕೂಡ ಎಲ್ಲರೂ ಉತ್ಸುಕತೆಯಿಂದ ಭಾಗವಹಿಸಿ ಇದು ತರಬೇತಿಯನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ದುರ್ಗಾ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಂದು ಒಂದು ಬಸವದುರ್ಗ ಅಂಗನವಾಡಿ ಕೇಂದ್ರ 1ನೇದಾಗಿರುತ್ತೆ. ನಾವು ಈಗ 3 ದಿನದ ತರಬೇತಿಯನ್ನು ಇಲ್ಲಿ ಸಂಗಾಪುರ ವಲಯದಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಈ 3 ದಿನದ ತರಬೇತಿಯಲ್ಲಿ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣದ ಸಂಬಂಧ ಚಟುವಟಿಕೆಗಳನ್ನು, ಕಥೆಯ ಮೂಲಕ ಚಟುವಟಿಕೆಗಳು, ವಾಹನಗಳ ಮೂಲಕ ಚಟುವಟಿಕೆಗಳು, ಪರಿಸರದಲ್ಲಿ ಇರ್ತಕ್ಕಂಥ ಗಿಡಗಳು, ಪ್ರಾಣಿಗಳು, ಪಕ್ಷಿಗಳು, ಈ ಥರದ ಪರಿಚಯಗಳನ್ನು ನಾವು ಮಾಡಿಕೊಡುವುದರ ಬಗ್ಗೆ ಮೇಲ್ವಿಚಾರಿಕೆಯಿಂದ ನಾವು ತರಬೇತಿಯನ್ನು ಪಡೆದುಕೊಳ್ತಾ ಇದ್ದೇವೆ. ಈ ಒಂದು 3 ದಿನದ ತರಬೇತಿ ನಮಗೆ ಬಹಳ ಅವಶ್ಯಕತೆ ಇರುತ್ತದೆ. ಯಾಕಂದರೆ ಮಕ್ಕಳಲ್ಲಿ ನಾವು ಮುಕ್ತವಾಗಿ ಸಂಭಾಷಣೆ ಮುಖಾಂತರ ಮಕ್ಕಳ ಹೇಳಿಕೆಗಳನ್ನು ನಾವು ತಿಳ್ಕೊಂಡು ಅವರ ಭಾಷೆಯ ಮೂಲಕ ನಾವು ಅವರಿಗೆ ಶಾಲಾಪೂರ್ವ ಚಟುವಟಿಕೆಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಇದನ್ನು ಕಲೀಲಿಕ್ಕೆ ಬಂದಿದ್ದೀವಿ. ಕಲಿತು ಹೋಗಿ ಕೇಂದ್ರದಲ್ಲಿ ಸಹ ನಾವು ಮಕ್ಕಳನ್ನು ನಮ್ಮೊಂದಿಗೆ ಅಳವಡಿಸಿಕೊಂಡು ಚಟುವಟಿಕೆಯನ್ನು ನಡೆಸ್ತೀವಿ ಅಂತೇಳಿ ತಿಳಿಸ್ತೀವಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ. ಸೊ ನಾನು ಮಹಿಳಾ ಶಕ್ತಿ ಕೇಂದ್ರದಲ್ಲಿ ಮಹಿಳಾ ಕಲ್ಯಾಣ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ಶಾಲಾ ಪೂರ್ವ ಶಿಕ್ಷಣ ಒಂದು ಬಲವರ್ಧನೆ ಕಾರ್ಯಕ್ರಮ ಇರುವುದರಿಂದ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಮಕ್ಕಳು ಒಂದು ಈ ಒಂದು ಕಾರ್ಯಕ್ರಮ ಇರೋದ್ರಿಂದ ಅವಾಗಿಂದ ಮಕ್ಕಳದ್ದು ಒಂದು ಸಂಖ್ಯೆ ಕೂಡ ಹೆಚ್ಚಾಗಿದೆ. ಹಾಗೂ ಒಂದು ಮಕ್ಕಳ ಒಂದು ಭಾಷಾ ಬೆಳವಣಿಗೆ ಅಂತ ನಾವು ಹೇಳ್ತೀವಿ. ಅಂದರೆ ಮಕ್ಕಳು ಜಾಸ್ತಿ ಶಾಲೆಯಲ್ಲಿನೇ ಸಮಯ ಕಳೆಯೋದ್ರಿಂದ ಮಕ್ಕಳಲ್ಲಿ ಒಂದು ಭಾಷಾ ಬೆಳವಣಿಗೆ ಅಂದರೆ ನಾವು ಇಲ್ಲಿ ಮುಕ್ತವಾಗಿ ಮಾತಾಡೋದಾಗಿರ್ಬೋದು ಅಥವಾ ಕತೆ ಹೇಳೋದ್ರ ಮೂಲಕ ಮಕ್ಕಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಮಕ್ಕಳ ಒಂದು ಬೆಳವಣಿಗೆ ಬೌದ್ಧಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ದೈಹಿಕವಾಗಿ ಬೆಳವಣಿಗೆಯನ್ನು ಕಾಣ್ಬೋದು ಅಂತ ಈ ಒಂದು ಕಾರ್ಯಕ್ರಮದಿಂದ ತುಂಬ ಒಂದು ನಮ್ಮ ಒಂದು ಅಂಗನವಾಡಿಗಳಲ್ಲಿ
ಮಕ್ಕಳು ಸಂಖ್ಯೆ ಜಾಸ್ತಿ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ.